ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಈ ಸಂದರ್ಭ ಇವತ್ತು ನಾವು ವಿಶೇಷವಾಗಿ ಈ ಸಾಹಿತ್ಯ ಸಮ್ಮೇಳನ ಗೋಕಾಕ್ ತಾಲೂಕದ್ದು, ಅದರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತುಗಳನ್ನು, ಮತ್ತು ಯಾವುದೇ ಸಮ್ಮೇಳನ ಆಗಲಿ ಏನೂ ಆಗಲಿ, ಮತ್ತು ಅದರಲ್ಲೂ ರಾಜ್ಯ ಮಟ್ಟದ ಸಮ್ಮೇಳನ ಆದಾಗೇ ಅದನ್ನು ಸಂತಿ ಅಂತೇಳಿ ನಾವು ಕರೆಯುವಂಥ ಅನೇಕ ಸಾಹಿತಿಗಳನ್ನು, ಇದಕ್ಕೆ ವಿರೋಧವಾಗಿ ಬಂಡಾಯ ಸಾಹಿತ್ಯ ಉಟ್ಕೊಂಡಿದ್ದನ್ನು ಲಂಕೇಶ್ವರಂಥವ್ರು, ಬರಗೂರಂಥವ್ರು ಇದನ್ನು ವಿರೋಧ ಮಾಡಿದ್ದೇನೆ, ನಂತರ ಅದ್ರ ಜೊತೆ ಹೊಂದಾಣಿಕೆ ಮಾಡಿದ್ದೇನೆ ನಾವು ನೋಡ್ತಾ ಬಂದಿದ್ದೀವಿ. ಆಗ ಈಗ ಇವತ್ತು ಇಲ್ಲಿವರೆಗೆ ಏನಾಗ್ತಾಯಿತ್ತಪ್ಪ ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಆಗ್ತಾಯಿತ್ತು. ಈ ಸಲದಿಂದ ಅಥವಾ ಈ ಕಳೆದ 7-8 ವರ್ಷಗಳಿಂದ ತಾಲೂಕು ಮಟ್ಟಕ್ಕೂ ಬಂದಿಂಥದ್ದು, ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಅಲ್ಲೇ ಸಾಹಿತಿಗಳನ್ನು ಗುರುತಿಸೋದು, ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡೋದು. ಯಾಕಪ್ಪ ಅಂದ್ರೆ ಇವತ್ತು ನಾವು ಕೊಂಡು ಹೋದವ್ರ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟದ, ಹೀಗಾಗಿ ಸಾಹಿತಿಗಳು ಬದುಕೋದು ಭಾಳ ಕಷ್ಟ ಆಗ್ಯದ. ಯಾಕಪ್ಪ ಅಂದ್ರೆ ಅವರು ಕೊಂಡು ಓದುವಷ್ಟು ಮಟ್ಟಿಗೆ ಅವ್ರು ಬರೆಯೋದಿಲ್ಲೋ, ಅಥವಾ ಕೊಂಡು ಓದುವರಲ್ಲಿ ದುಡ್ಡಿಲ್ಲೋ, ಯಾಕಂದರೆ ಎಲ್ಲ ಕಡೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಆ ನೆಲೆಯಲ್ಲೆಲ್ಲ ಇವತ್ತು ಸಾಹಿತಿಗಳು ಮೂಲತಃ ಸರಸ್ವತಿ ಪುತ್ರರಾದರೂ ಸಹ ಇವರು ಏನಪ್ಪ ಅಂತಂದರೆ ಯಾವ ಕಾಲಕ್ಕೂ ಇದೊಂದೇ ಕಾಲ ಅಲ್ಲ, ಇದು ಯಾವುದೇ ನಾವು ಪಂಪನ ಕಾಲಕ್ಕೆ ಹೋದರೂ ಸಹಿತ ಅಲ್ಲಿಯೂ ಸಹಿತ ರಾಜಾಶ್ರಯ ಬೇಕಾಗಿತ್ತು. ಇವತ್ತು ಅದ ಪರಿಸ್ಥಿತಿ ಅದ, ಇನ್ನು ಮುಂದೆ ಹಂಗೆ ಇರ್ತದೆ ಏನೋ ಗೊತ್ತಿಲ್ಲ. ಆದರೂ ಇವತ್ತು ನಾವು ಈ ಕವಿಗಳ ಬಗ್ಗೆ, ಮತ್ತು ಇವರೊಂದು ಕವಿಗಳ ಬಗ್ಗೆ ನಾವು ಒಂದು ಏನಪ್ಪ ಅಂತಂದರೆ ವಿಶೇಷವಾಗಿ ಇವರು ಪ್ರಾಮಾಣಿಕರು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವ್ರಿಗೆ ಕಳ್ಳತನ ಮಾಡಲಿಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಇವರು ಕಳ್ಳತನ ಮಾಡೋಕೆ ಹೋದಾಗ ವಿಶೇಷವಾಗಿ ಬೆಳೆದಂಗಳು ಬಿದ್ದಿರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅಷ್ಟು ಸಹಿತ ಮುಗಿದಿರ್ತಾರೆ ಅಂತಿದ್ರ ಅರ್ಥ. ಬಿಸ್ನೆಸ್ ಮೈಂಡೆಡ್ ಇವ್ರದ್ದಲ್ಲ, ಅದೇ ಈ ವೆಸ್ಟರ್ನೈಸ್ ಒಂದು ಏನಪ್ಪ ಕವಿ ಲೇಖಕ ಅಲ್ಲಿ ಒಂದು ಪುಸ್ತಕ ಬರೆದು ಗಂಟು ಗಳಿಸ್ತಾರೆ, ಇಲ್ಲಿ ಗಳಿಸೋದು ಇಲ್ಲ, ಏನಿದೆಲ್ಲ ಅದೆಲ್ಲ ಇರಲಿ. ಇವತ್ತು ನಾವು ಗೋಕಾಕ್ ತೋರಕ್ಕೆ ಮಾಡೋದಲ್ಲ, ಅದರಲ್ಲೂ ಈ ಹಿಂದಿನ ಸಮ್ಮೇಳನದ ಬೆಟಗೇರಿಯಲ್ಲಿ ಆದಾಗ ಅದರ ಸಮ್ಮೇಳನ ಅಧ್ಯಕ್ಷರಂತ ಆಗಿದ್ದಂಥ ಇವತ್ತು ನಮ್ಮ ಇವತ್ತಿನ ಅಧ್ಯಕ್ಷರಿಗೆ ತಮ್ಮ ಧ್ವಜವನ್ನು ನೀಡಿ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟಂತಹ ನಮ್ಮ ಈಶ್ವರ್ ಚಂದ್ ಬೆಟಗೇರಿಯವರು ಬಂದಿದ್ದಾರೆ. ಅವರು ನಮ್ಮ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ, ಸಾಹಿತಿಗಳ ಬಗ್ಗೆ ಸಾಧ್ಯಷ್ಟು ಮಟ್ಟಿಗೆ ತಮ್ಮ ತಿಳಿದ ಸತ್ಯಗಳನ್ನು ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮಾತಾಡಿಸ್ಬೇಕಾಗಿದೆಪ್ಪ ಅಂದರೆ ನಮ್ಮ ಸಾಹಿತ್ಯ ಉಳಿಬೇಕಾಗಿದೆ, ಸಾಹಿತಿಗಳು ಉಳಿಬೇಕಾಗಿದೆ, ಸಾಹಿತಿಗಳಿಗೆ ಏನು ಮಾಡಿದರೆ ಉಳಿಲಿಕ್ಕೆ ಸಾಧ್ಯ ಇದಪ್ಪ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾಷೆ ಜೊತೆ ಸಾಹಿತ್ಯ ಈ ಎರಡು ಬೆಳಿಬೇಕಾಗಿದೆ. ಈ ನೆಲೆಯಲ್ಲಿ ನಿಮ್ಮೊಂದಿಗೆ ಒಂದಿಷ್ಟು ಅವರು ಮಾತಾಡ್ತಾ ಇದ್ದಾರೆ. ಮೊದಲದಾಗಿ ನಾವು ನಿಮ್ಮಲ್ಲಿ ಕೇಳೋದೇನಪ್ಪ ಅಂತಂದ್ರೂ, ಈ ಸಾಹಿತ್ಯ ಸಮ್ಮೇಳನ ಮಾಡೋದು ಜನಕ್ಕೆ ಉಪಯೋಗ ಆಗ್ತದಂತರೂ ಇಲ್ಲಂತೀರೋ? ಖಂಡಿತವಾಗಿ ಸರ್ ಉಪಯೋಗ ಆಗ್ತದೆ ರೀ. ನಮ್ಮ ಸರ್ ಭಾರತೀಯ ಒಂದು ವೇದಾಂತ ಪ್ರಕ್ರಿಯೆಯೊಳಗೆ ರೀ ಒಂದು ಮಾತದ ರೀ, ಒಂದು ಈಶಕೃಪ ವೇದಕೃಪ ಗುರುಕೃಪ ಅಂತಃಕರಣ ಕೃಪ ಆದಾಗ ಒಂದು ಕಾರ್ಯ ಸಿದ್ಧಿ ಆಗ್ತದೆ ಅಂತೇಳಿ. ಅದಕ್ಕಾಗಿ ಈ ಒಂದು ನಾಲ್ಕು ಕೃಪೆಗಳು ನಮಗೆ ಇತ್ತು ಅಂತಂದ್ರೆ ರೀ, ಈಗ ಸಾಹಿತ್ಯ ಸಂವರ್ಧನೆ ಆಗ್ತದೆ ರೀ, ಸಂಗೀತದ ಬೆಳವಣಿಗೆ ಆಗ್ತೈತಿ, ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸಂಸ್ಕೃತಿ ಬೆಳೀತದೆ. ಅದಕ್ಕೆ ಇದು ಅವಶ್ಯವಾಗಿ ಬೇಕು, ಸಾಹಿತ್ಯ ಅವಶ್ಯವಾಗಿ ಬೇಕು, ಸಾಹಿತ್ಯ ಸಮ್ಮೇಳನ ನಡೀತಾ ಇರಬೇಕು, ಸಾಹಿತಿಗಳು ಗುರುತಿಸ್ಕೊಳ್ಳುವಂಥದ್ದಾಗಿರ್ಬೇಕು ಅನ್ನೋಂಥ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಒಂದು ಕಾಲ ಆಯಿತು, ಆ ಸಂದರ್ಭದಿಂದ ಈ ಮೊನ್ನೆ ನಡೆದಂಥ ಘಟನೆ ಅಂದರೆ ಈ ಸಮ್ಮೇಳನ ಆಗುವವರೆಗೆ ನೀವು ಸಾಹಿತ್ಯವಾಗಿ ಗೋಕಾಕ್ ಕ್ಷೇತ್ರದಲ್ಲಿ ಏನೇನು ಕೆಲಸಗಳನ್ನು ಮಾಡಿದಿರಿ? ಸರ್ ಭಾಳ ಸಂತೋಷದ ಪ್ರಶ್ನೆ ಸರ್, ಯಾಕಂದ್ರೆ ಈ ಸಲ ನಮ್ಮ ರವಿವಾರ 28 ತಾರೀಕಿಗೆ ಜರುಗಿದ್ದು ಅಂಕಲಿಗೆ ಕುಂದರನಾಳಗ ಇದು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್. ಈ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಿಗೆಯೊಳಗೆ ನಡೆದಕ್ಕೆ ಒಂದು ವಿಶೇಷಣ ಅದ. ಯಾಕಂದರೆ ಕುಂದರನಾಡು ಅಂತಂದು ಸರ್ ಅದು ಕುಂದನ ನಾಡು ಅಂತೇಳಿ ಈ ನಾಡಿನೊಳಗೆ ನಡೆದದ ಒಂದು ವಿಶೇಷಣ ಅಂತ ಅನ್ನಿಸ್ತದೆ ಸರ್. ಯಾಕಂದ್ರೆ ಸರ್ ಕುಂದರನಾಡು ಸಂಘಟನೆಯೊಳಗೆ ಎತ್ತಿದ ಕೈರಿ, ಹುದಲಿ ಮತ್ತು ಪಶ್ಚಾಪುರ ಬೇರೆ ಬೇರೆ ತಾಲೂಕಿನಾಗಿದ್ದರೂ ರೀ ಕುಂದರನಾಡಿನ ಒಂದು ಅವಿಭಾಜ್ಯ ಅಂಗ. ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿದ್ದನ್ನು ಹುದಲಿ ಮತ್ತು ಪಶ್ಚಾಪುರದೊಳಗೆ ರೀ. ಮುಂದೆ ಗಂಗಾಧರ ದೇಶಪಾಂಡೆ ಅವರು ಅವರ ಕುಮರಿ ಆಶ್ರಮದ ಸ್ವಾತಂತ್ರ್ಯ ಸೇನಾನಿಗಳ ತರಬೇತಿ ಕೇಂದ್ರ ಆಗಿತ್ತು. ಹಿಂಗೆ ರಾಷ್ಟ್ರೀಯ ಶಾಲೆಗಳು ಕೂಡ ಈ ನಾಡಿನಲ್ಲಿ ಅಕ್ಷರದ ಬೀಜ ಬಿತ್ತುವುದರ ಮೂಲಕ ರೀ ನಮ್ಮ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಿದವ್ರಿ. ಸಾಹಿತಿ ರೀ ಆನಂದ ಕಂದ ಕಾವ್ಯನಾಭದಿಂದ ಪ್ರಖ್ಯಾತ ಬೆಟಗೇರಿ ಕೃಷ್ಣ ಶರ್ಮ ಅವರು ಕೂಡ ರೀ ಈ ಒಂದು ಶಾಲೆಯೊಳಗೆ ಅವರು ಶಿಕ್ಷಕರಾಗಿದ್ದರು ರೀ. ರಾಮ್ ಜಾಧವ್ ಅವರು ಇದ್ದರು, ಈಗ ಕೆ ಜಿ ಸಂಘ ಸ್ಥಾಪಿಸಿದರು. ಈ ಹೆಂಬರವಾಗಿ ಬೆಳೆದ ವಿದ್ಯಾರಣ್ಯ ಸಂಸ್ಥೆ, ನಾಯಕ್ ಸ್ಟೂಡೆಂಟ್ ಫೆಡರೇಷನ್, ಮಹಾತ್ಮ ಗಾಂಧಿ ಪಬ್ಲಿಕ್ ಶಾಲೆ, ಹೀಗೆ ಕುಂದರನಾಡಿನ ಒಂದು ಶೈಕ್ಷಣಿಕ ಒಂದು ಕ್ರಾಂತಿ ಮಾಡಿದರೆ. ಇಂಥ ನೆಲದೊಳಗೆ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆದದ್ದು ಒಂದು ಭಾಳ ಸಂತೋಷದ ಸಂಗತಿ ಸರ್. ಇದಕ್ಕಾಗಿ ನಾವು ಎಲ್ಲರನ್ನು ಅಭಿನಂದಿಸಬೇಕು ಸರ್.
ಅಡ್ಡಿಲ್ಲ, ಅಭಿನಂದ ಸರಿ. ನಾನು ಕೇಳಿದ್ದ ಪ್ರಶ್ನೆ ಮೂರು ಅಥವಾ ಅಡ್ಡಿಲ್ಲ, ನೀವು ಸ್ಮರಣೆ ಮಾಡಿದಿರಿ, ಮತ್ತೆ ಸ್ಮರಣೆ ಮಾಡೋದು ಸರಿ ಅದ ತಪ್ಪು.